ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆರ್ಟಿಫ್ಯಾಕ್ಟ್ಸ್ ಕ್ಲಾಸ್. ಇದು ಕ್ಲಾಸ್ ನಂಬರ್ 98 ಆ್ಯಂಡ್ ನಾವು ಇವತ್ತಿನ ಕ್ಲಾಸ್ನಲ್ಲಿ ಕಲಿತಾ ಇದ್ದೀವಿ ಗೆಟ್, ಗಾಟ್, ಗೆಟ್ಟಿಂಗ್. ಈ ವರ್ಡ್ಸ್ಗಳನ್ನ ನಾವು ಇಂಗ್ಲೀಷ್ನಲ್ಲಿ ಹೇಗೆ ಕರೆಕ್ಟಾಗಿ ಯೂಸ್ ಮಾಡಬೇಕು ಅನ್ನೋದನ್ನು. ಸೊ ತುಂಬ ಜನ ಕನ್ಫ್ಯೂಸ್ ಆಗ್ತಾ ಇರ್ತಾರೆ ಇದನ್ನು ನಾವು ಕರೆಕ್ಟಾಗಿ ಯಾವ್ಯಾವ ಜಾಗಗಳಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ಈ ಎಲ್ಲ ಸೆಂಟೆನ್ಸ್ಗಳನ್ನ ನಾವು ಗೆಟ್ ಅಥವಾ ಗಾಟ್ ಅಥವಾ ಗೆಟ್ಟಿಂಗ್ ಯೂಸ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ಬೋದು. ಸೊ ನಾವು ಗೆಟ್ ಅಥವಾ ಗಾಟ್ ಗೆಟ್ಟಿಂಗ್ ಯೂಸ್ ಮಾಡಿಕೊಂಡು ತ್ರೀ ಟೈಪ್ಸ್ನಲ್ಲಿ, ಮೂರು ಬೇರೆ ಬೇರೆ ವಿಧದಲ್ಲಿ ಸೆಂಟೆನ್ಸ್ಗಳನ್ನ ಮಾಡಬಹುದು. ಅದನ್ನು ನಾನು ಈ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡ್ತಾ ಇರಿ. ನೀವು ನನ್ನ ಚಾನಲ್ನಲ್ಲಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಾ ಇದ್ರೆ ವೀಡಿಯೋಗಳಿಗಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಈ ರೀತಿ ಮಾಡಿದರೆ ಮಾತ್ರ ನಾನು ಮುಂದೆ ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ. ಸೊ ನೀವು ಯಾವುದೇ ವೀಡಿಯೋ ಮಿಸ್ ಆಗೋದಿಲ್ಲ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದರೆ ಇದರ ಅವಶ್ಯಕತೆ ಇಲ್ಲ. ಓಕೆ, ಗೆಟ್ ಅಂದರೆ ಫಸ್ಟ್ ಆಫ್ ಆಲ್ ಏನು ಅದನ್ನು ನಾವು ತಿಳ್ಕೊಳ್ಳೋಣ. ಗೆಟ್ ಅಂದರೆ ಇದು ಕೂಡ ಒಂದು ವರ್ಬ್. ಸೊ ಇಂಗ್ಲೀಷ್ನಲ್ಲಿ ಸಾಕಷ್ಟು ವರ್ಬ್ಗಳಿದೆ, ರೀಡ್, ರೈಟ್, ಸಿಟ್, ಸ್ಟ್ಯಾಂಡ್, ರನ್, ಜಂಪ್, ಕುಕ್, ಈ ರೀತಿ. ಅದೇ ರೀತಿ ಗೆಟ್ ಕೂಡ ಒಂದು ವರ್ಬ್. ಸೊ ಹಾಗಿದ್ಮೇಲೆ ಇದಕ್ಕೂ ಕೂಡ ತ್ರೀ ಡಿಫ್ರೆಂಟ್ ಫಾರ್ಮ್ಸ್ ಇರುತ್ತೆ. ಬೇಸಿಕಲಿ ಒಂದು ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ ಆ್ಯಂಡ್ ಕಂಟಿನ್ಯೂಸ್ ಫಾರ್ಮ್ ಕೂಡ ಪ್ರತಿ ವರ್ಬ್ಗೂ ಇರುತ್ತೆ. ಸೊ ಗೆಟ್ನ ಬೇಸ್ ಫಾರ್ಮ್ ಆಫ್ಕೋರ್ಸ್ ಗೆಟ್, ಆ್ಯಂಡ್ ಇದರ ಪಾಸ್ಟ್ ಫಾರ್ಮ್ ಗಾಟ್ ಆಗುತ್ತೆ. ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ನ ನಾವು ಎರಡು ರೀತಿ ಯೂಸ್ ಮಾಡ್ತೀವಿ, ಗಾಟ್ ಕೂಡ ಹಾಗೂ ಗಾಟನ್ ಕೂಡ. ಅಮೆರಿಕದಲ್ಲಿ ಗಾಟನ್ ಅಂತ ಹೇಳ್ತಾರೆ, ಅಥವಾ ನೀವು ಸಿಂಪಲ್ಲಾಗಿ ಗಾಟ್ ಅನ್ಬೋದು. ಬ್ರಿಟಿಷ್ ಇಂಗ್ಲೀಷಲ್ಲಿ ಗಾಟ್ ಅಂತ ಹೇಳ್ತಾರೆ. ಸೊ ಎರಡೂ ಕೂಡ ಪಾಸ್ಟ್ ಪಾರ್ಟಿಸಿಪಲ್ಲೇ. ಆ್ಯಂಡ್ ಕಂಟಿನ್ಯೂಸ್ ಫಾರ್ಮ್ನಲ್ಲಿ ಗೆಟ್ನ ಯೂಸ್ ಮಾಡಬೇಕಂದ್ರೆ ಗೆಟ್ಟಿಂಗ್ನ ನಾವು ಯೂಸ್ ಮಾಡ್ಕೋಬೇಕು. ಓಕೆ, ಸೊ ಎಷ್ಟು ವಿಧದಲ್ಲಿ ನಾವು ಗೆಟ್ನ ಯೂಸ್ ಮಾಡಬೇಕು ನೋಡಿ. ಸೊ ನಾವು ಯಾವಾಗ ಸಿಗು, ಪಡೆ ಅಥವಾ ತೆಗೆದುಕೋ ಅನ್ನೋದನ್ನು ಹೇಳಬೇಕಾಗುತ್ತೆ, ಅವಾಗೆಲ್ಲ ನಾವು ಗೆಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳಬೇಕು. ಟು ಒಪ್ಟೈನ್ ಅಥವಾ ಟು ರಿಸೀವ್, ಇದಕ್ಕೆ ನಾವು ಗೆಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ಕೊಂಡು ಹೇಳ್ತೀವಿ. ಇನ್ಫಾರ್ಮಲ್ಲಾಗಿ ಯೂಸ್ ಮಾಡ್ಬೋದು ಇದನ್ನು, ತುಂಬ ಇನ್ಫಾರ್ಮಲ್ಲಾಗಿ ಕ್ಯಾಶುವಲ್ ಟಾಕ್ನಲ್ಲಿ ನಾವು ಗೆಟ್ನ ಯೂಸ್ ಮಾಡ್ಕೊಳ್ತೀವಿ. ರೈಟ್. ನಂಬರ್ ಟು, ಒಂದು ಜಾಗಕ್ಕೆ ತಲುಪು, ಅಲ್ಲೂ ಕೂಡ ನಾವು ಗೆಟ್ನ ಯೂಸ್ ಮಾಡ್ಕೊಳ್ತೀವಿ. ಈಗ ನಾನು ಒಂದು ಜಾಗಕ್ಕೆ ಹೇಗೆ ತಲುಪಿದೆ ಅಥವಾ ನಾನು ಆ ಜಾಗಕ್ಕೆ ಹೇಗೆ ಹೋಗಬೇಕು ಅಥವಾ ಹೇಗೆ ಬಂದೆ ಅಂತ ಹೇಳಬೇಕು ಅಂದಾಗ, ಅಥವಾ ಇನ್ನು ನೀ ಅಲ್ಲಿಗೆ ಹೇಗೆ ಹೋದೆ ಅಂತ ಕೇಳಬೇಕು ಅಂದಾಗ ನಾವು ಗೆಟ್ಟಿಂದನೇ ಸೆಂಟೆನ್ಸ್ ಮಾಡಿ ಕೇಳ್ತೀವಿ. ಅಂದರೆ ಒಂದು ಜಾಗಕ್ಕೆ ತಲುಪುವುದ್ರ ಬಗ್ಗೆ ಕೇಳಬೇಕಂದಾಗಲೂ ಕೂಡ ನಾವು ಗೆಟ್ ಯೂಸ್ ಮಾಡ್ತೀವಿ. ಆ್ಯಂಡ್ ಸ್ಥಿತಿ ಬದಲಾವಣೆ ಅಂದರೆ ಚೇಂಜ್ ಆಫ್ ಸ್ಟೇಟ್ನ ತಿಳಿಸೋದಕ್ಕೂ ಕೂಡ ನಾವು ಗೆಟ್ ಯೂಸ್ ಮಾಡಿಕೊಂಡೇ ಸೆಂಟೆನ್ಸ್ ಮಾಡ್ತೀವಿ. ಅಂದರೆ ಇಲ್ಲಿ ನಾವು ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಕೆಲವು ನೌನ್ಸ್ಗಳನ್ನ ಕೂಡ ಯೂಸ್ ಮಾಡ್ತೀವಿ. ನಿಮಗೆ ಎಕ್ಸಾಂಪಲ್ಸ್ ತೋರಿಸಿದಾಗ ನಾನು ಅರ್ಥ ಆಗುತ್ತೆ. ಅಂದರೆ ಒಂದು ಸ್ಥಿತಿಗೆ ಬದಲಾಗು, ಆ ರೀತಿ ಆಗು ಅಂತ ಹೇಳೋವಾಗಲೂ ಕೂಡ ನಾವು ಗೆಟ್ ಅಥವಾ ಗಾಟ್ನ ಯೂಸ್ ಮಾಡ್ಕೊಳ್ತೀವಿ ಅಥವಾ ಗೆಟ್ಟಿಂಗ್ ಯೂಸ್ ಮಾಡ್ಕೊಳ್ತೀವಿ. ನಿಮ್ಗೆ ಎಕ್ಸಾಂಪಲ್ ನೋಡಿದಾಗ ಇನ್ನೂ ಡೀಟೇಲಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್, ಈಗ ಫಸ್ಟ್ ಕೇಸ್ನಲ್ಲಿ ಎಕ್ಸಾಂಪಲ್ಸ್ ನೋಡೋಣ. ಸಿಗು ಅಥವಾ ಪಡೆ ಅಥವಾ ತೆಗೆದುಕೋ ಅಂತ ಮೀನಿಂಗ್ ಹೇಗೆ ಕೊಡ್ಬೋದು ನಾವು ಸೆಂಟೆನ್ಸ್ನಲ್ಲಿ ಗೆಟ್ ಯೂಸ್ ಮಾಡ್ಕೊಂಡು. ಆ್ಯಂಡ್ ಗೆಟ್ ಮುಂದೆ ನೌನ್ ಅಥವಾ ಪ್ರೊನೌನ್ ಬರಬೇಕು. ಸೊ ಅದು ಸ್ಟ್ರಕ್ಚರ್. ಓಕೆ ನೋಡಿ, ಇಲ್ಲಿ ಐ ಗಾಟ್ ಅ ಜಾಬ್. ಸೊ ತುಂಬ ಸಿಂಪಲ್ ಆಗಿದೆ ಅಲ್ವಾ. ಸೊ ಗೆಟ್ನ ಪಾಸ್ಟೆನ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಇಲ್ಲಿ, ಅಂದರೆ ಅರ್ಥ ನನಗೆ ಕೆಲಸ ಸಿಕ್ತು ಅಂತ ಹೇಳಬೇಕಾದಾಗ. ಐ ಗಾಟ್ ಅ ಜಾಬ್, ಐ ಗಾಟ್ ಅ ಬುಕ್, ಐ ಗಾಟ್ ಅ ಪೆನ್. ನೀವು ಜಾಬ್ ಜಾಗದಲ್ಲಿ ಸಾಕಷ್ಟು ವರ್ಡ್ಗಳನ್ನ ಹಾಕಿ ಸೆಂಟೆನ್ಸ್ ಮಾಡ್ಬೋದು. ನನಗೆ ಅದು ಸಿಕ್ತು, ಇದು ಸಿಕ್ತು ಅಂತ ಹೇಳೋವಾಗೆಲ್ಲ. ಐ ಗೆಟ್ ಟಿಪ್ಸ್ ಫ್ರಮ್ ಮೈ ಫಾದರ್, ನಾನು ನನ್ನ ಅಪ್ಪನಿಂದ ಟಿಪ್ಸ್ಗಳನ್ನು ಅಂದರೆ ಸಲಹೆಗಳನ್ನು ಪಡೆಯುತ್ತೇನೆ. ಸೊ ಇದು ಯಾವ ಟೆನ್ಸ್ನಲ್ಲಿದೆ? ಸೊ ವರ್ಬ್ ಬೇಸ್ ಫಾರ್ಮ್ನಲ್ಲಿದೆ, ಗಾಟ್ ಅಲ್ಲ, ಐ ಎನ್ ಜಿ ಅಲ್ಲ, ಏನೂ ಅಲ್ಲ, ಗೆಟ್. ಅಂದರೆ ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ, ಅಂದರೆ ನಾನು ಯಾವಾಗಲೂ ನನ್ನ ಅಪ್ಪನಿಂದ ಟಿಪ್ಸ್ಗಳನ್ನು ಪಡೆಯುತ್ತಾ ಇರ್ತೀನಿ. ರೈಟ್, ಇದು ಪ್ರೆಸೆಂಟ್ ಸಿಂಪಲ್ನಲ್ಲಿದೆ. ನಿಮಗೆ ಆ ಟೆನ್ಸ್ ಚೆನ್ನಾಗಿ ಗೊತ್ತಿದ್ರೆ ಇದು ಅರ್ಥ ಆಗುತ್ತೆ. ಐ ಆಮ್ ಗೆಟಿಂಗ್ ಸೋ ಮೆನಿ ಮೆಸೇಜಸ್, ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿದೆ. ಅಂದರೆ ನನಗೆ ತುಂಬ ಮೆಸೇಜ್ಗಳು ಬರ್ತಾ ಇದ್ದಾವೆ ಅನ್ನೋದಕ್ಕೆ ನೀವು ಐ ಆಮ್ ಗೆಟಿಂಗ್ ಅಂತಲೇ ಹೇಳಿ. ಓಕೆ, ಮೆಸೇಜಸ್ ಆರ್ ಕಮಿಂಗ್ ಅಲ್ಲ, ನಂಗೆ ತುಂಬ ಮೆಸೇಜ್ಗಳು ಬರ್ತಾ ಇದೆ ಅಂದರೆ ಐ ಆಮ್ ಗೆಟಿಂಗ್ ಸೋ ಮೆನಿ ಮೆಸೇಜಸ್. ಇದನ್ನು ನೆಗೆಟಿವ್ ಮಾಡೋ ಸಿಂಪಲ್, ಐ ಆಮ್ ನಾಟ್ ಗೆಟಿಂಗ್ ಎನಿ ಮೆಸೇಜಸ್ ಅನ್ಬೋದು, ನನಗೆ ಯಾವುದೂ ಮೆಸೇಜಸ್ ಬರ್ತಿಲ್ಲ. ರೈಟ್. ಐ ಹ್ಯಾವ್ ಗಾಟ್ ಇಟ್, ಇದು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ನೀವು ಈ ರೀತಿಯೂ ಹೇಳ್ಬೋದು, ಐ ಹ್ಯಾವ್ ಗಾಟನ್ ಇಟ್ ಅಂತ. ರೈಟ್. ಸೊ ಇದೇ ಫಾರ್ಮ್ಯಾಟ್ ಯೂಸ್ ಮಾಡಿ ನೀವು ಐ ಹ್ಯಾವ್ ಗಾಟ್ ಇಟ್ ಅಂದರೆ ಅರ್ಥ ನನಗಿದು ಸಿಕ್ತು. ನೀವು ಇಟ್ಟ ಜಾಗದಲ್ಲಿ ಏನಾದರೂ ಅಸ್ಯೂಮ್ ಮಾಡ್ಕೊಳ್ಳಿ. ಐ ಹ್ಯಾವ್ ಗಾಟ್ ಇಟ್ ಅಂದರೆ ಆನ್ಸರ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾರಾದರೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೊಟ್ಟಿರ್ಬೋದು, ಆಗ ನೀವು ಆನ್ಸರ್ ಸಿಕ್ಕಿದ್ಮೇಲೆ, ಸೊಲ್ಯೂಷನ್ ಸಿಕ್ಕಿದ್ಮೇಲೆ ಈ ರೀತಿ ಹೇಳ್ಬೋದು, ಅಥವಾ ಮತ್ತೇನಾದರೂ ಹುಡುಕ್ತಾ ಇದ್ದಾಗ ನೀವು ಸಿಕ್ಕಾದ್ಮೇಲೆ ಐ ಹ್ಯಾವ್ ಗಾಟ್ ಇಟ್ ಅಂತ ಹೇಳ್ಬೋದು. ಐ ಗಾಟ್ ಯುವರ್ ಮೆಸೇಜ್. ಸೊ
ಪಾಸ್ಟಲ್ಲಿದೆ, ಸಿಂಪಲ್ ಪಾಸ್ಟ್. ನನಗೆ ನಿನ್ನ ಮೆಸೇಜ್ ಸಿಕ್ತು ಅಥವಾ ನಾನು ನಿನ್ನ ಮೆಸೇಜ್ ಪಡೆದೆ. ಐ ವಿಲ್ ಗೆಟ್ ಸಮ್ ಕಾಫಿ ಫಾರ್ ಯು. ಫ್ಯೂಚರ್ನಲ್ಲಿದೆ ಅಂದರೆ ನಾನು ನಿನಗೆ ಕಾಫಿ ತರ್ತೀನಿ ಅಂತ ನಾನು ಹೇಳ್ತಿದ್ದೀನಿ. ನೆಕ್ಸ್ಟ್, ಐ ಹ್ಯಾವಂಟ್ ಗಾಟ್ ಎನಿ ಮೇಲ್ ಎಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನೆಗೆಟಿವ್ನಲ್ಲಿದೆ ಅಂದರೆ ನನಗಿನ್ನೂ ಯಾವುದೇ ಮೇಲ್ ಬಂದಿಲ್ಲ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ. ಅವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೇ ಹೇಳ್ತೀವಿ, ಇನ್ನೂ ಒಂದು ಕೆಲಸ ಆಗಿಲ್ಲ ಅಂದಾಗ. ಐ ಗಾಟ್ ದಿಸ್ ಗಿಫ್ಟ್ ಫ್ರಮ್ ಮೈ ಫ್ರೆಂಡ್. ಈ ಗಿಫ್ಟನ್ನು ನಾನು ನನ್ನ ಫ್ರೆಂಡಿಂದ ಪಡೆದೆ ಅಂದರೆ ನನ್ನ ಫ್ರೆಂಡ್ ನನಗೆ ಈ ಗಿಫ್ಟ್ ಕೊಟ್ಟ. ಐ ಕ್ಯಾನ್ ಗೆಟ್ ಇಟ್ ಫಾರ್ ಯು. ನಾನು ಇದನ್ನು ನಿನಗೆ ತಂದು ಕೊಡಬಲ್ಲೆ. ಸೊ ನಿಮ್ಮ ಫ್ರೆಂಡ್ ಅಥವಾ ಯಾರಾದರೂ ನಿಮಗೆ ಹೇಳಿದರೆ ನಿನಗೆ ಇದು ತರೋಕ್ಕಾಗುತ್ತಾ, ಕೊಡೋಕ್ಕಾಗುತ್ತಾ ಅಂತ ನೀವು ಹೇಳಿ. ಆಗೋ ಹಾಗಿದ್ರೆ ಐ ಕ್ಯಾನ್ ಗೆಟ್ ಇಟ್ ಫಾರ್ ಯು. ಇಟ್ ಜಾಗದಲ್ಲಿ ನೀವೇನಾದರೂ ಅಸ್ಯೂಮ್ ಮಾಡ್ಕೊಳ್ಳಿ. ವಿಲ್ ಯು ಗೆಟ್ ಮಿ ಅ ಜಾಬ್. ನೀನು ನನಗೊಂದು ಕೆಲಸ ಕೊಡಿಸ್ತೀಯಾ ಅಂತ ಕೇಳುವಾಗ ಈ ರೀತಿ ಕೇಳ್ಬೋದು, ರೈಟ್? ಆ್ಯಂಡ್ ಇವೆಲ್ಲ ತುಂಬ ಕ್ಯಾಶುವಲ್ ಟಾಕ್ನಲ್ಲಿ ಯೂಸ್ ಮಾಡಿ ನೀವು, ರೈಟ್? ಇದು ಕ್ಯಾಶುವಲ್ ಟಾಕ್ನಲ್ಲಿ ಇನ್ಫಾರ್ಮಲ್ ಆಗಿ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಇನ್ನಷ್ಟು ಎಕ್ಸಾಂಪಲ್ ನೋಡಿ ಇದರಲ್ಲೇ. ಮತ್ತು ಐ ಆಮ್ ಗೆಟಿಂಗ್ ಹೆಡೇಕ್ ಅಂದರೆ ನನಗೆ ತಲೆನೋವು ಬರ್ತಾ ಇದೆ ಅಂದರೆ ಸ್ಟಾರ್ಟ್ ಆಗ್ತಾ ಇದೆ. ಐಲ್ ಗೋ ಗೆಟ್ ಅನ್ ಆಟೋ. ಐಲ್ ಗೋ ಗೆಟ್ ಅನ್ ಆಟೋ. ಸೊ ಐ ವಿಲ್, ಇದು ಶಾರ್ಟ್ ಆಗಿ ಐಲ್ ಅಂದರೆ ನಾನು ಹೋಗಿ ಒಂದು ಆಟೋ ಕರ್ಕೊಂಡು ಬರ್ತೀನಿ ಅಂತ. ಸೊ ನಿಮ್ಮ ಮನೇಲಿ ಹೇಳ್ತಾರಲ್ವ ಆಟೋನ ಕರ್ಕೊಂಡು ಬಾ, ಆಟೋನ ತೊಗೊಂಬ ಅಂತ, ಅವಾಗ ನೀವು ಹೇಳ್ಬೋದು ಐಲ್ ಗೋ ಅಂಡ್ ಗೆಟ್ ಅನ್ ಆಟೋ ಅನ್ಬೋದು. ಐ ಗಾಟ್ ಸಮ್ಥಿಂಗ್. ಸೊ ಇಲ್ಲಿ ನೋಡಿ, ಇದು ಐ ಹ್ಯಾವ್ ಗಾಟ್ ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲಿದೆ. ಶಾರ್ಟಲ್ಲಿ ಹೇಳ್ತೀವಿ ಐ ಗಾಟ್ ಸಮ್ಥಿಂಗ್ ಅಂದರೆ ನಾನೇನೋ ತೊಗೊಂಡು ಬಂದಿದ್ದೀನಿ, ನನ್ನ ಹತ್ರ ಏನೋ ಇದೆ, ನನಗೇನೋ ಸಿಕ್ಕಿದೆ ಅಂತಲೂ ಹೇಳ್ಬೋದು. ಎಲ್ಲ ಅರ್ಥ ಕೊಡುತ್ತೆ ಇದು. ಕ್ಯಾನ್ ಐ ಗೆಟ್ ಅ ಪಿಕ್ಚರ್? ನನಗೊಂದು ಫೋಟೋ ಸಿಗುವುದಾ? ಸೊ ಇದರ ಅರ್ಥ ನೀವೆಲ್ಲಾದರೂ ಹೋದಾಗ ಒಂದು ಪಿಕ್ಚರ್ನ ತೊಗೋಬೇಕಂದ್ರೆ, ಪಿಕ್ಚರ್ ಅಂದರೆ ವಾಲ್ ಮೇಲೆ ಹಾಕಿರೋದಾಗಿರ್ಬೋದು ಅಥವಾ ನೀವು ಕ್ಯಾಮ್ರಾದಲ್ಲಿ ತೊಗೊಳೋದಾಗಿರ್ಬೋದು, ಫೋಟೋ ಕೂಡ ಆಗಿರ್ಬೋದು ಕೈಯಲ್ಲಿ ಇಟ್ಕೊಂಡ್ರು. ಸೊ ಅದನ್ನು ನೀವು ತೊಗೋಬೇಕಾದ್ರೆ, ಪಡ್ಕೋಬೇಕಾದ್ರೆ ಅಥವಾ ಯಾರ ಜೊತೆನಾದರೂ ಪಿಕ್ಚರ್ ತೆಗೆಸ್ಕೋಬೇಕಾದಾಗ ನೀವು ಈ ರೀತಿ ಕೇಳ್ಬೋದು, ಡಿಡ್ ಯು ಗೆಟ್ ಅ ಜಾಬ್? ಸೊ ಸಿಂಪಲ್ ಪಾಸ್ಟ್ನಲ್ಲಿ ಕ್ವೆಶನ್ ಕೇಳ್ತಾ ಇದ್ದೀವಿ ಅಂದರೆ ನಿನಗೆ ಕೆಲಸ ಸಿಕ್ತಾ? ಹೀ ಕುಡಂಟ್ ಗೆಟ್ ದ ಜಾಬ್ ಅಂದರೆ ಕುಡಂಟ್ ಪಾಸ್ಟ್ನಲ್ಲಿ ಅವನಿಗೆ ಮಾಡಲು ಆಗಲಿಲ್ಲ ಅಂದರೆ ಏನರ್ಥ? ಅವನಿಗೆ ಕೆಲಸ ಪಡೆಯಲು ಆಗಲಿಲ್ಲ. ಐ ಗಾಟ್ ಮೈ ಹೇರ್ ಕಟ್. ನನ್ನ ಹೇರ್ ಕಟ್ ಮಾಡಿಸಿಕೊಂಡೆ. ಸೊ ಇದೇ ರೀತಿನೇ ಹೇಳ್ತೀವಿ. ಐ ಹ್ಯಾವ್ ಟು ಗೆಟ್ ಸಮ್ ಸ್ಲೀಪ್ ಅಂದರೆ ತುಂಬ ಟೈಮಿಂದ ನಾನು ನಿದ್ದೆ ಮಾಡಿಲ್ಲ, ನನಗೆ ನಿದ್ದೆ ಅವಶ್ಯಕತೆ ಇದೆ ಅಂದಾಗ ನೀವು ಈ ರೀತಿ ಹೇಳಬೇಕು ಅಂದರೆ ನನಗೆ ನಿದ್ದೆ ಬೇಕಾಗಿದೆ. ಐ ಗಾಟ್ ಪಿಂಪಲ್ಸ್ ಆನ್ ಮೈ ಫೇಸ್ ಅಂದರೆ ನನ್ನ ಫೇಸ್ ಮೇಲೆ ಪಿಂಪಲ್ಸ್ ಆಗಿದೆ ಅಂದಾಗ ಗಾಟಿಂದನೇ ಹೇಳಬೇಕು ಅಥವಾ ರೈಟ್ ಬಂದಿದೆ ಅಂತ ಹೇಳೋದಕ್ಕೆ ನಾವು ಇದೇ ರೀತಿನೇ ಹೇಳ್ತೀವಿ. ಕ್ಯಾನ್ ಐ ಗೆಟ್ ಸಮ್ ಟಿಶ್ಯೂ ಪೇಪರ್ಸ್ ಅಂದರೆ ನನಗೆ ಸ್ವಲ್ಪ ಟಿಶ್ಯೂ ಪೇಪರ್ಸ್ ಸಿಗುತ್ತಾ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಕ್ಯಾನಿಂದ ಕೇಳೋದು ನಾವು ಇನ್ಫಾರ್ಮಲ್ ಆಗಿ ಒಬ್ಬರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕಾದಾಗ, ತುಂಬ ಇನ್ಫಾರ್ಮಲ್ ಕ್ಯಾಶುವಲ್ ಆಗಿ ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗ ಕ್ಯಾನಿಂದ ಕೇಳ್ತೀವಿ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ, ನಿಮಗಿಂತ ಚಿಕ್ಕವ್ರ ಹತ್ರ ನೀವು ಈ ರೀತಿಯಾಗಿ ರಿಕ್ವೆಸ್ಟ್ ಮಾಡ್ಕೋಬೋದು ಕ್ಯಾನಿಂದ. ಓಕೆ, ನಂಬರ್ ಟು, ಕೇಸ್ ನಂಬರ್ ಟು. ನಾನು ಹೇಳಿದೆ ಒಂದು ಜಾಗಕ್ಕೆ ತಲುಪುವುದರ ಬಗ್ಗೆ ಮಾತಾಡಬೇಕು. ತಲುಪು ಅನ್ನೋ ವರ್ಡ್ನ ನಾವು ಇಂಗ್ಲೀಷ್ನಲ್ಲಿ ಗೆಟ್ ಇಂದ ಕೂಡ ಹೇಳ್ತೀವಿ, ಅಫ್ಕೋರ್ಸ್ ರೀಚಿಂದ ಹೇಳ್ತೀವಿ ತುಂಬ ಫಾರ್ಮಲ್ ಆಗಿ, ಬಟ್ ಕ್ಯಾಶುವಲ್ ಟಾಕ್ನಲ್ಲಿ ಒಂದು ಜಾಗಕ್ಕೆ ತಲುಪೋದ್ರ ಬಗ್ಗೆ ನೀವು ಹೇಳಬೇಕಂದ್ರೆ ಗೆಟ್ ಅನ್ನೋ ವರ್ಡಿಂದನೇ ಹೇಳಬೇಕು, ಗೆಟ್ ಮುಂದೆ ಪ್ಲೇಸ್ ಆಗಿ. ನೋಡಿ ಇಲ್ಲಿ ಪ್ಲೀಸ್ ಗೆಟ್ ಇನ್ ಅಂತ ಕೇಳಿದ್ರಲ್ವಾ, ಅಂದರೆ ಅರ್ಥ ದಯವಿಟ್ಟು ಒಳಗೆ ಬನ್ನಿ. ಸೊ ಇದು ಅಫ್ಕೋರ್ಸ್ ಇಲ್ಲಿ ತಲುಪೋದೇನಿಲ್ಲ, ಒಳಗಡೆ ಬನ್ನಿ ಅಂತಲೇ ಹೇಳೋದು ಇದರಲ್ಲಿ. ಗೆಟ್ ಇನ್ ಅಂದರೆ ಒಳಗೆ ಬನ್ನಿ. ಲೆಟ್ಸ್ ಗೆಟ್ ಔಟ್ ಅಂದರೆ ನಡೆ, ಹೊರಗೆ ಹೋಗೋಣ. ಐ ಜಸ್ಟ್ ಗಾಟ್ ಹೋಮ್ ಅಂದರೆ ನನೀಗ ತಾನೇ ಮನೆಗೆ ಬಂದೆ ಅಂದರೆ ಇದು ಪೂರ್ತಿ ಫೋಕಸ್ ನಾನು ಮನೆಗೆ ತಲುಪಿದೆ ಅಂತ ಹೇಳೋದ್ರ ಮೇಲಾಗಿರುತ್ತೆ. ಸೊ ನೀವು ಈ ರೀತಿನೂ ಹೇಳ್ಬೋದಲ್ವಾ, ಐ ಜಸ್ಟ್ ಕೇಮ್ ಹೋಮ್ ಅಂತ. ಎಸ್, ಅಫ್ಕೋರ್ಸ್ ಐ ಜಸ್ಟ್ ಕೇಮ್ ಹೋಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಗೋ ಅಥವಾ ಕಮ್ ಅಥವಾ ಗೆಟ್, ಈ ಮೂರಕ್ಕೂ ಡಿಫ್ರೆನ್ಸ್ ಏನು ಅಂದರೆ, ಗೋ ಅಂದರೆ ಹೋಗು ಅನ್ನೋ ಪದದ ಮೇಲೆ, ಹೋಗುವುದರ ಮೇಲೆ, ಟ್ರಾವೆಲ್ ಮೇಲೆ ನಾವು ಪ್ರಾಧಾನ್ಯತೆ ಕೊಟ್ಟಾಗುತ್ತೆ. ಕಮ್ ಅಂದರೆ ಬರುವುದರ ಮೇಲೆ, ಬಟ್ ಗೆಟ್ ಅಥವಾ ಗಾಟ್ ಅಂದರೆ ತಲುಪುವುದರ ಮೇಲೆ, ತಲುಪಿದ್ದೀವಾ ಇಲ್ವಾ, ತಲುಪುತ್ತೇವಾ, ತಲುಪಿದೆವು ಅನ್ನೋದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಂದ್ರೆ ಗೆಟ್ ಯೂಸ್ ಮಾಡ್ತೀವಿ. ಸೊ ತಲುಪುವುದಕ್ಕೆ ಪ್ರಾಧಾನ್ಯತೆ ಕೊಟ್ಟು ಹೇಳುವಾಗ ನಾವು ಗೆಟ್ ಅಥವಾ ಗಾಟ್ನ ಯೂಸ್ ಮಾಡ್ತೀವಿ. ಐ ಜಸ್ಟ್ ಗಾಟ್ ಹೋಮ್ ಅಂದರೆ ನಾನು ಈಗ ತಾನೇ ಮನೆಗೆ ಬಂದೆ. ನೀವು ಯಾರಿಗಾದರೂ ಮೆಸೇಜ್ ಮಾಡುವಾಗ ನಾನು ಈಗ ತಾನೇ ಮನೆಗೆ ಬಂದೆ ಅಂತ ಹೇಳಬೇಕಾದ್ರೆ ಇದೇ ರೀತಿ ಹೇಳಿ, ಐ ಜಸ್ಟ್ ಗಾಟ್ ಹೋಮ್ ಅಂತ, ಅಥವಾ ಜಸ್ಟ್ ಗಾಟ್ ಹೋಮ್ ಅಂದರೂ ನಡೆಯುತ್ತೆ, ನೀವೇ ಅನ್ನೋದಲ್ವ. ಐ ಗಾಟ್ ಹಿಯರ್ ಅಟ್ 2:30. ಸೊ ಇವೆರಡೂ ಕೂಡ ಪಾಸ್ಟ್ನಲ್ಲೇ ಇದೆ ಅಂದರೆ ಬಂದೆ, ತಲುಪಿದೆ ಅಂದರೆ ಅರ್ಥ ನಾನು ಇಲ್ಲಿಗೆ 2:30 ತಲುಪಿದ್ದೆ ಅಂದರೆ 2:30 ನಾನು ಇಲ್ಲಿಗೆ ಬಂದೆ ಅಂತ, ರೈಟ್? ಹೌ ಕೆನ್ ಐ ಗೆಟ್ ದೇರ್ ಅಂದರೆ ನಾನು ಅಲ್ಲಿಗೆ ಹೇಗೆ ತಲುಪಬಹುದು ಅಂತ.
ಸೊ ನೀವು ಯಾರಿಗಾದರೂ ಅಡ್ರೆಸ್ ಕೇಳ್ತಾ ಇದ್ದೀರಾ ಅಂದಾಗ ಅವ್ರು ಯಾವುದಾದ್ರೂ ಒಂದು ಪ್ಲೇಸ್ ಹೆಸರು ಹೇಳಿದ್ರು ಅಥವಾ ಪ್ಲೇಸ್ ಹೇಳಿದ್ರು ನೀವು ಅಲ್ಲಿಗೆ ಹೋಗಿ ಅಂತ ನೀವು ಕೇಳಬೇಕಾಗುತ್ತೆ. ನಾನು ಅಲ್ಲಿಗೆ ಹೇಗೆ ರೀಚ್ ಆಗಬಹುದು, ಹೇಗೆ ನಾನು ಅಲ್ಲಿಗೆ ತಲುಪಬಹುದು, ಹೇಗೆ ಹೋಗಬಹುದು, ಆವಾಗ ನೀವು ಕೇಳಿ ಹೌ ಕ್ಯಾನ್ ಐ ಗೆಟ್ ದೇರ್ ಅಂತ, ರೈಟ್? ಸೊ ಇದು ತುಂಬ ಕ್ಯಾಶುವಲ್ ಟಾಕ್ನಲ್ಲಿ ನಾವು ಯೂಸ್ ಮಾಡ್ತೀವಿ. ಹೌ ಕ್ಯಾನ್ ಐ ರೀಚ್ ದೇರ್ ಅನ್ಬೋದು, ಏನೂ ತಪ್ಪಿಲ್ಲ, ಅದು ತುಂಬ ಫಾರ್ಮಲ್ ಆಗುತ್ತೆ. ಹೌ ಡಿಡ್ ಯು ಗೆಟ್ ದೇರ್, ನೀನು ಅಲ್ಲಿಗೆ ಹೇಗೆ ಹೋದೆ ಅಂತ ಕೇಳೋದು. ಸೊ ಯಾವ ಸಂದರ್ಭದಲ್ಲಿ ಅಂದರೆ ನೋಡಿ, ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಕಳು ಎಲ್ಲೋ ಮೇಲ್ಗಡೆ ಹತ್ತಿರ್ತಾರೆ, ನೀವಾಗ ಕೇಳಬೇಕು ಹೇಗೆ ಹೋದೆ ಅಲ್ಲ, ನೀನು ಅಲ್ಲಿಗೆ ಹೇಗೆ ತಲುಪಿದೆ ಅನ್ನೋದು ನೀವು ತಿಳ್ಕೊಬೇಕಾಗುತ್ತಲ್ವಾ. ಆವಾಗ ಕೇಳಿ ಹೌ ಡಿಡ್ ಯು ಗೆಟ್ ದೇರ್ ಅಂತ. ಅಥವಾ ಯಾರಾದರೂ ಮನೆ ಮೇಲೆ ಹತ್ತಿರ್ತಾರೆ, ಅವಾಗ ನೀವು ಕೇಳ್ಬೋದು ಹೌ ಡಿಡ್ ಯು ಗೆಟ್ ದೇರ್ ಅಂತ. ಅಥವಾ ಯಾರಾದರೂ ಬೇರೆ ಊರಿಗೇ ಹೋಗಿರ್ತಾರೆ, ನೀವು ತಿಳ್ಕೋಬೇಕು ಬಸ್ಸಲ್ಲಿ ಹೋಗಿದಾರ ಅಥವಾ ನಡ್ಕೊಂಡು ಹೋಗಿದಾರೆ, ಹೇಗೆ ಟ್ರಾವೆಲ್ ಮಾಡಿದ್ದಾರೆ ಅಂತ ನೀವು ಅವಾಗಲೂ ಕೇಳ್ಬೋದು ಹೌ ಡಿಡ್ ಯು ಗೆಟ್ ದೇರ್ ಅಂತ, ರೈಟ್? ವೆನ್ ಡಿಡ್ ಯು ಗೆಟ್ ಹೋಮ್, ಅಂದರೆ ನಿನ್ನ ಮನೆಗೆ ಯಾವಾಗ ಬಂದೆ. ಐ ವಿಲ್ ಗೆಟ್ ದೇರ್ ಬೈ ಈವ್ನಿಂಗ್, ಅಂದರೆ ನಾನು ಅಲ್ಲಿಗೆ ಸಂಜೆ ಒಳಗೆ ತಲುಪುವೆ. ಐ ವಿಲ್ ಗೆಟ್ ದೇರ್. ವಾಟ್ ಟೈಮ್ ವಿಲ್ ವಿ ಗೆಟ್ ಟು ಮೈಸೂರ್? ಸೊ ಇಲ್ಲಿ ಟೂ ಬಂತು, ಯಾಕೆಂದರೆ ಸ್ಪೆಸಿಫಿಕಲಿ ಆ ಜಾಗಕ್ಕೆ ಅಂತ ಹೇಳ್ತಾ ಇದ್ದೀವಿ. ಆದ್ದರಿಂದ ಅಫ್ಕೋರ್ಸ್ ನಾವು ಈ ರೀತಿ ಹೇಳ್ತೀವಿ, ಹೋಮ್ ಹಿಂದೆ ನಾವು ಯಾವಾಗಲೂ ಟೂ ಹಾಕಲ್ಲ, ದೇರ್ ಹಿಂದೆನೂ ಹಾಕಲ್ಲ, ಹಿಯರ್ ಹಿಂದೆನೂ ಹಾಕಲ್ಲ, ರೈಟ್? ಸೊ ಒಂದು ಪ್ಲೇಸ್ ಮೈಸೂರು ಅನ್ನೋದು ಒಂದು ಸಿಟಿ ಹೆಸರು, ಆದ್ದರಿಂದ ಟೂ ಹಾಕ್ತೀವಿ, ಸಿಟಿ ಹಿಂದೆ ಟೂ ಹಾಕಲೇಬೇಕಾಗುತ್ತೆ ಯಾವಾಗಲೂ. ಅಂದರೆ ನಾವು ಮೈಸೂರಿಗೆ ಯಾವ ಸಮಯಕ್ಕೆ ತಲುಪುವೆವು ಕೇಳ್ತಾ ಇದ್ದೀವಿ ಇಲ್ಲಿ ಕ್ವಶನ್. ವಾಟ್ ಟೈಮ್ ವಿಲ್ ವಿ ಗೆಟ್ ಟು ಮೈಸೂರ್? ಹೌ ಆರ್ ಯು ಗೆಟಿಂಗ್ ಹೋಮ್ ಟು ನೈಟ್? ಅಂದರೆ ನೀನು ಇಂದು ರಾತ್ರಿ ಮನೆಗೆ ಹೇಗೆ ಬರಲಿದ್ದೀಯ, ಹೇಗೆ ಬರ್ತಾ ಇದೆಯಾ, ಹೇಗೆ ತಲುಪುತ್ತೀಯಾ ಅಂತ. ಅಂದರೆ ಬಸ್ನೆಲ್ಲ ನಡ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಹೇಗೆ, ಯಾವ ಮೋಡಲ್ಲಿ ಅಂತ ಕೇಳೋದಕ್ಕೆ ಹೌ ಆರ್ ಯು ಗೆಟಿಂಗ್ ಹೋಮ್, ಅರ್ಥ ಆಗ್ತಿದೆಲ್ಲ. ಸೊ ಇದು ನಿಯರ್ ಫ್ಯೂಚರ್, ನಿಯರ್ ಫ್ಯೂಚರ್ನ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲೇ ಹೇಳ್ತೀವಿ. ಓಕೆ, ಇನ್ನಷ್ಟು ಎಕ್ಸಾಂಪಲ್ ನೋಡಿ ಇದರಲ್ಲೇ. ಹೌ ಡಿಡ್ ರವಿ ಗೆಟ್ ಇನ್, ಅಂದರೆ ರವಿ ಹೇಗೆ ಒಳಗೆ ಬಂದ. ಯು ವಿಲ್ ಗೆಟ್ ಇನ್ ಟು ಅ ಟ್ರಬಲ್, ಅಂದರೆ ಗೆಟ್ ಇನ್ ಟು ಅ ಟ್ರಬಲ್ ಅಂದರೆ ನೀನು ತೊಂದರೆಗೆ ಒಳಗಾಗುವೆ ಅಂತ. ಯಾರಾದರೂ ಏನಾದರೂ ಮಾಡ್ತಿದ್ರೆ ನಿಮ್ಗೆ ಅನಿಸುತ್ತೆ ಈ ಥರ ಮಾಡಿದ್ರೆ ಅವನಿಗೆ ಪ್ರಾಬ್ಲಮ್ ಆಗುತ್ತೆ, ಟ್ರಬಲ್ ಸ್ಟಾರ್ಟ್ ಆಗುತ್ತೆ ಅಂತ, ಅವಾಗ ನೀವು ಅವರಿಗೆ ಅಡ್ವೈಸ್ ಮಾಡುವಾಗ ಹೇಳ್ಬೋದು ಈ ರೀತಿ, ಯು ವಿಲ್ ಗೆಟ್ ಇನ್ ಟು ಅ ಟ್ರಬಲ್ ಅಂತ. ಐ ಹ್ಯಾವ್ ಟು, ಹ್ಯಾವ್ ಟು ತುಂಬ ಕಾಮನ್ ಆಗಿ ಗೊತ್ತಿದೆಲ್ವಾ. ಐ ಹ್ಯಾವ್ ಟು ಅಂದರೆ ನಾನು ಮಾಡಲೇಬೇಕು. ಏನು ಮಾಡಬೇಕು? ಐ ಹ್ಯಾವ್ ಟು ಗೆಟ್ ಟು ಕ್ಲಾಸ್ ರೈಟ್ ನಾವ್. ಐ ಹ್ಯಾವ್ ಟು ಗೆಟ್ ಟು ಕ್ಲಾಸ್ ರೈಟ್ ನಾವ್ ಅಂದರೆ ನಾನು ಈಗಲೇ ಕ್ಲಾಸ್ಗೆ ಹೋಗಬೇಕು, ಅಂದರೆ ಕ್ಲಾಸ್ಗೆ ಹೋಗಿ ತಲುಪಬೇಕು. ರೈಟ್ ನಾವ್ ಅಂದರೆ ಈಗಲೇ. ಆ್ಯಂಡ್ ತುಂಬ ಜನ ಹೇಳ್ತಾರೆ ಐ ಹ್ಯಾವ್ ಟು ಗೆಟ್ ಟು ಕ್ಲಾಸ್ ನೌ ಓನ್ಲಿ ಅಂತ. ನೌ ಓನ್ಲಿ ಅನ್ಬೇಡಿ ಯಾವತ್ತು, ರೈಟ್ ನೌ ಅಂತ ಹೇಳಿ. ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಹೋಮ್ ಅಂದರೆ ನಾನು ಮನೆಗೆ ಹಿಂದಿರುಗಲೇಬೇಕು, ನಾನೀಗ ಮನೆಗೆ ವಾಪಸ್ ಹೋಗಲೇಬೇಕು. ವಿ ಗಾಟ್ ಟು ಸ್ಕೂಲ್ ಅರೌಂಡ್ 8 AM ಅಂದರೆ ನಾವು 8 ಗಂಟೆಗೆ ಸುಮಾರು ಸ್ಕೂಲ್ಗೆ ತಲುಪಿದೆವು. ರೈಟ್, ಗೊತ್ತಾಯ್ತಲ್ಲ. ಈ ರೀತಿಯಾಗಿ ನಾವು ಗೆಟ್ ಜೊತೆ ಪ್ಲೇಸ್ನ ಯೂಸ್ ಮಾಡ್ಕೊಳ್ತೀವಿ. ಇದೇ ರೀತಿ ನೀವು ಕೂಡ ಸೆಂಟೆನ್ಸ್ನ ಮಾಡಿ ಬೇರೆ ಬೇರೆ ಪ್ಲೇಸ್ ಹಾಕಿ. ರೈಟ್, ಸೊ ಇದು ಪಾರ್ಟ್ ಒನ್. ಆ್ಯಂಡ್ ಪಾರ್ಟ್ ಟೂನಲ್ಲಿ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಈ ಸೆಂಟೆನ್ಸ್ಗಳನ್ನೆಲ್ಲ ನಿಮಗೆ ಹೇಳ್ಕೊಡ್ತೀನಿ. ಐ ಗಾಟ್ ಶಾಕ್ಡ್ ಅಂತ ಕೂಡ ಹೇಳೋದನ್ನು ಕೇಳಿರ್ತೀರಾ. ಐ ಗಾಟ್ ಸರ್ಪ್ರೈಸ್ಡ್, ಐ ಗಾಟ್ ಟಯರ್ಡ್ ಅಂತ ಹೇಳಿರೋದನ್ನ ಕೇಳಿಸ್ಕೊಂಡಿರ್ತೀರ. ಯಾಕೆ ಇದು ಗಾಟ್ ಮುಂದೆ ಪಾಸ್ಟ್ ಬಂತು ಅಥವಾ ಪಾಸ್ಟ್ ವರ್ಬಾ, ಪಾಸ್ಟ್ ಪಾರ್ಟಿಸಿಪಲ್ಲ, ಏನದು ಶಾಕ್ಡ್ ಅಂದರೆ? ಎಕ್ಸಾಕ್ಟ್ಲಿ, ದೇ ಗಾಟ್ ಮ್ಯಾರಿಡ್ ಅಂತ ಹೇಳೋದನ್ನ ಕೇಳಿಸ್ಕೊಂಡಿರ್ತಾರೆ. ಈ ರೀತಿ ಯಾಕೆ ಹೇಳ್ತಾರೆ, ಏನಿದ್ರ ಅರ್ಥ? ನಾವು ಇದೇ ರೀತಿ ಹೇಗೆ ಸೆಂಟೆನ್ಸ್ ಮಾಡ್ಬೋದು ಅನ್ನೋದನ್ನು ನಾನು ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇಟ್ ಈಸ್ ಗೆಟಿಂಗ್ ಬೆಟರ್ ಅಂತ ಹೇಳೋದನ್ನು ನೀವು ಕೇಳಿಕೊಂಡಿರ್ತೀರಾ. ಡಿಡ್ ಯು ಗೆಟ್ ಇಟ್ ಅಂತ ಹೇಳಿರ್ತಾರೆ. ಗೆಟ್ ಇಟ್ ಡನ್, ಗೆಟ್ ರಿಡ್ ಆಫ್ ದ ಪ್ರಾಬ್ಲಮ್. ಸೊ ಈ ಎಲ್ಲ ಸೆಂಟೆನ್ಸ್ಗಳಲ್ಲೂ ಕೂಡ ಗೆಟ್ ಬರ್ತಾ ಇದೆ. ಇವುಗಳನ್ನ ನೀವು ಹೇಗೆ ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ನಾನು ಪಾರ್ಟ್ ಟೂನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ತುಂಬ ಇಂಪಾರ್ಟೆಂಟ್ ಕ್ಲಾಸ್ ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಕೂಡ ಇರುತ್ತೆ. ಅದರಲ್ಲಿ ನೀವು ಡೈಲಿ ಲೈಫ್ಗೆ ಬೇಕಾದಂಥ ಭಾಳಷ್ಟು ಸೆಂಟೆನ್ಸ್ಗಳನ್ನ ಕಲಿಬಹುದು. ಸೊ ಆ ವಿಡಿಯೋನ ಡೆಫಿನೆಟ್ಲಿ ನೀವು ನೋಡಬೇಕು, ಇನ್ನೂ ಹೆಚ್ಚಿನ ಸೆಂಟೆನ್ಸ್ಗಳನ್ನ ನೀವು ಕಲಿಬೇಕಂದ್ರೆ. ಸೊ ನೀವು ಕೂಡ ಗೆಟ್ಟಿಂದ 2 ಸೆಂಟೆನ್ಸ್ಗಳನ್ನ ಮಾಡಿ ಕೆಳಗಡೆ ಕಾಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ. ಆ್ಯಂಡ್ ನೀವು ನನ್ನ ಚಾನಲ್ನಲ್ಲಿರುವ ಎಲ್ಲ ವಿಡಿಯೋಗಳನ್ನ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟ್ ಎಲ್ಲ ವಿಡಿಯೋಗಳನ್ನ ನೀವು ನೋಡಬೇಕು ಅಂದರೆ ಈ ಸ್ಕ್ವೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲ ಸ್ಪೋಕನ್ ಇಂಗ್ಲೀಷ್ ವಿಡಿಯೋಗಳ ಪ್ಲೇಲಿಸ್ಟ್ ಇದೆ. ವಿಡಿಯೋಗಳನ್ನ ನೀವು ಈ ರೀತಿಯಾಗಿ ಸೀರೀಸಲ್ಲಿ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ನೀವು ಮಧ್ಯ ಮಧ್ಯದಲ್ಲಿ ನೋಡಿದ್ರೆ ನಿಮಗೇನು ಗೊತ್ತಾಗೋದಿಲ್ಲ. ಆ್ಯಂಡ್ ಇದರ ನೋಟ್ಸ್ ಬೇಕಾಯಿತು ಅಂದರೆ ನಾನು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ತೀರಿ, ಅಲ್ಲೂ ನಾನು ವೀಡಿಯೋಸ್ ಹಾಕ್ತಿರ್ತೀನಿ, ಅಲ್ಲೂ ನಾನು ನೋಟ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಸಮ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದರಲ್ಲಿ ನಾನು ಹೇಳ್ತಾ ಇರ್ತೀನಿ.